ಏನೋ ಹೇಳ್ತಾರಲ್ಲ, ಬಿಲ್ಲನ ಎಳೆದಷ್ಟುನೋ ಕಾದಷ್ಟುನೋ ಬೇಟೆ ಕರೆಕ್ಟಾಗಿ ಹೊಡಿತೀನಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಮ್ಮ ನರ್ತನ್ನು. ಬಹುಶಃ ಇದು ಈ ರಣಗಲ್ ನನಗೆ ಗೊತ್ತಿರೋ ಹಾಗೆ ಈ ವರ್ಷದ ಮತ್ತೊಂದು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ. ಯಾಕೆಂದರೆ ಅಂದ್ಕೊಂಡು ಮಾಡೋದು ಯಾವುದೂ ಆಗಲಿಲ್ಲ, ಬಟ್ ಅಂದಿರ ಮಾಡೋದೆಲ್ಲ ನಡೆದಿದ್ದಾವೆ. ಅದಕ್ಕೆ ನರ್ತನ್ ಕೂಡ ಕಾರಣ ಆಗ್ತಾರೆ. ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ನಿಲ್ಲುತ್ತೆ ಅನ್ನೋ ಎಲ್ಲ ಸೂಚನೆಗಳು ಇದರಲ್ಲಿ ಕಾಣ್ತಾ ಇದೆ. ಆ್ಯಸ್ ಎ ಡೈರೆಕ್ಟರ್ ನಾನು ನೋಡಿದಾಗ ನರ್ತನ್ ಬಗ್ಗೆ ನಾನು ನರ್ತನ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ನನಗೊಂದು ಅವಕಾಶ ಕೊಡಿ ಸರ್. ನಾವೆಲ್ಲ ವಿಧಿ ಇಲ್ದಿರೋ ಡೈರೆಕ್ಟ್ರುಗಳಾದ್ವಿ. ಅಂದರೆ ನಮ್ಗೆ ಯಾರೂ ಇವಾಗ ಶಿವಣ್ಣ ಅಂತ ಬ್ಲೆಸ್ ಮಾಡಿ ಬಿಟ್ಟರು, ಬೆಳ್ಕೊಂಡು ಹೋದ್ವಿ, ಆಮೇಲೆ ಒಳ್ಳೆ ನಿರ್ದೇಶಕರು ಸಿಗಲಿಲ್ಲ, ವಿಧಿ ಇಲ್ದಿರೋ ಡೈರೆಕ್ಟರ್ ಆದ್ವಿ. ಆದರೆ ಇವರೆಲ್ಲ ವಿಧಿ ಬರೆದಿರೋ ಅಂಥ ಡೈರೆಕ್ಟ್ರುಗಳು, ಇವರು ವಿಧಿಲೇ ಬರೆದಿದ್ದಾನೆ ನಿರ್ದೇಶಕರ ನೀವು ಅಂತ. ಸೊ ಹಂಗಾಗಿ ನೀವೆಲ್ಲ ಮಾಡಿದಾಗ ನಮಗೆಲ್ಲ ಅವಕಾಶ ಕೊಡಿ. ಯಾವಾಗೆಲ್ಲ ಹಾಕಿ ನಮಗೆಲ್ಲ ಫ್ರೆಂಡ್ಸ್ ಇವರೆಲ್ಲ. ನಾನು ಸರ್, ನಾನು ಇವರೆಲ್ಲ ನಾನು ಅವಿನಾಶ್ ಸರ್ಗೆ ಯಾವಾಗಲೂ, ಅವಿನಾಶ್ ಸರ್ ಹೆಂಗೆ ಅಂದರೆ ತುಂಬ ಸ್ಟ್ಯಾಂಡರ್ಡ್ ಆಕ್ಸ್ಫರ್ಡ್ ಇಂಗ್ಲೀಷ್ ಅವರು. ಈಗ ರುಕ್ಮಿಣಿ ವಸಂತ ಅವ್ರು ಮಾತಾಡಿದ್ರು ಇದು ಕರೆಕ್ಟ್, ಇವ್ರು ಮಾತಾಡಿದ್ರು ಇದು ಕರೆಕ್ಟ್, ಇದು ಕರೆಕ್ಟ್. ನಾನು ಯಾವಾಗಲೂ ಕೇಳ್ತೇನೆ, ಸರ್ ನಿಮ್ಮ ಬಾಯಲ್ಲಿ ಒಂದೇ ಒಂದು ತಪ್ಪು ಮಾತಾಡಿ ಸರ್ ಅಂತ. ಅವ್ರು ಕೈ ಕಾಲಿಗೆಲ್ಲ ಬಿದ್ದು ಆಡಿಸಿದ್ದೀನಿ ಒಂದು ದಿನ, ಆಮೇಲೆ ಕೇಳಿ ಫಂಕ್ಷನ್ ಮುಗಿದ್ಮೇಲೆ ಹೇಳ್ತಾರೆ ಏನು ಅಂತ. ಸೊ ಹಂಗಾಗಿ ನರ್ತನ್ ಅವರೇ, ನಿಮ್ಮ ಶಕ್ತಿ ಮೇಲೆ, ನಿಮ್ಮ ತಾಳ್ಮೆ ಮೇಲೆ, ಮತ್ತು ನಿಮ್ಮ ಎನರ್ಜಿ ಮೇಲೆ, ಮತ್ತು ನೀವು ಕಾದಿರೋ ಮೇಲೆ, ನೀವು ಮಾತು ಹೇಳಿದ ನಿಜ. ಕಿವಿ ಇಂಪಾಗಿಟ್ಕೋಬೇಕು, ಅವಾಗ ತಂಪಾಗಿರುತ್ತೆ ಎಲ್ಲನೂ. ನನಗೆ ಅರ್ಥ ಆಯಿತು ಏನು ಹೇಳಿದ್ರಿ ಅಂತ. ಸೊ ಹಂಗಾಗಿ ನಾನು ಒಬ್ಬ ಪುಟ್ಟ ಕಲಾವಿದನಾಗಿ ನಿಮ್ಮ ಮೇಲೆ ಬೇಡ್ಕೋತೀನಿ, ನನಗೊಂದು ಅವಕಾಶ ಕೊಡಿ. ಎಸ್, ಇದೇ ನವೆಂಬರ್ 15ಕ್ಕೆ ಇವತ್ತೇನು ಕನ್ನಡ ರಾಜ್ಯೋತ್ಸವ, ದೀಪಾವಳಿ, ಅವತ್ತು ಮತ್ತೊಮ್ಮೆ ಕರ್ನಾಟಕದ ಉತ್ಸವ, ಶಿವಣ್ಣನ ಉತ್ಸವ, ಅದು ಅಭಿಮಾನಿಗಳ ಕಡೆಯಿಂದ ನಡೆಯೋದಂತೂ ಶತಸಿದ್ಧ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಿಜಯ್ ಸರ್, ನರ್ತನ್ ಸರ್ ಹತ್ರ ನೀವು ಹೇಳಿದ್ರೆ ನನಗೊಂದು ಅವಕಾಶ ಕೊಡಿ ಅಂತ. ನಿಮಗೆ ಅವಕಾಶ ಸಿಕ್ಕಿದ್ರೆ, ಸಲಗ ಭೀಮಾ ನಂತರ ನಿಮಗೆ ಅವಕಾಶ ಸಿಕ್ಕಿದ್ರೆ ಶಿವಣ್ಣಗೆ ನೀವು ಆಕ್ಷನ್ ಕಟ್ ಹೇಳ್ತೀರಾ? ಅದು ತುಂಬಾ ದೊಡ್ಡ ಪ್ರಶ್ನೆ. ಅಂದ್ರೆ ಭಯಮ್ಮ, ಅದು ಆಸೆ ಇದೆಯಾ, ಕನ್ಸಿದ್ಯಾ? ಯಾರಿಗಿರಲ್ಲ ಅಲ್ವಾ? ಅಯ್ಯೋಯ್ಯೋ ಶಿವಣ್ಣಗೆ ಆಕ್ಷನ್ ಹೇಳ್ತೀವಿ, ತಮಾಷೆನಾ? ಅಂತದೊಂದು ದಿನ ಅತಿ ಶೀಘ್ರದಲ್ಲಿ ಬರ್ಲಿ ಅಂತ ನಾವೆಲ್ಲರೂ ಆಶಿಸ್ತೀವಿ ವಿಜಯ್ ಸರ್. ಹಂಗಾದಲ್ಲ, ಅದು ಹೇಳಕ್ ಬರಲ್ಲ. ವಿಲ್ ಸಿ, ಗಾಡ್ ಗ್ರೇಸ್, ಆಗ್ಲಿ ದೇವ್ರ ದಯೆ. ಥ್ಯಾಂಕ್ ಯು ವಿಜಯ್ ಸರ್, ಥ್ಯಾಂಕ್ ಯು ಸೋ ಮಚ್.